ಮಟ್ಟಿಗೆ ಶಾರುಖ್ ಖಾನ್ ಅನ್ನೋ ಹೆಸರು ಸೂಪರ್ ಸ್ಟಾರ್ ಹಂತವನ್ನ ದಾಟಿ ಒಂದು ಫಿನೋಮಿನನ್ ಆಗಿ ಬದಲಾಗಿ ವರ್ಷಗಳೇ ಆಗೋಗಿದೆ. ಹೀಗಾಗಿ ಅವರ ಚಿತ್ರಗಳು ಫ್ಲಾಪ್ ಆಗಲಿ ಅಥವಾ ಹಿಟ್ ಆಗಲಿ, ವರ್ಷಗಳ ಕಾಲ ಯಾವುದೇ ಚಿತ್ರಗಳು ರಿಲೀಸ್ ಆಗದೇ ಇರಲಿ, ಚಿತ್ರೋದ್ಯಮ ಹಾಗೂ ಚಿತ್ರಪ್ರೇಮಿಗಳ ಪಾಲಿಗಂತೂ ಶಾರುಖ್ ಮಾತ್ರವೇ ಬಾಲಿವುಡ್ನ ಬಾದ್ಶಾಹ. ಇಂತಹ ಕಿಂಗ್ ಖಾನ್ ಸಿನಿಮಾ ಒಂದು 4 ವರ್ಷಗಳ ಬ್ರೇಕ್ನ ನಂತರ ಬಿಡುಗಡೆ ಆಗ್ತಿದೆ ಅನ್ನುವಾಗ ನಿರೀಕ್ಷೆ ಬಾನತಿರದಲ್ಲಿರೋದು ಸಹಜಾನೇ. ಸೊ SRK ಕಮ್ಬ್ಯಾಕ್ ಸಿನಿಮಾ ಅಂತಾನೆ ಹೇಳಲಾಗ್ತಿರೋ ಪಠಾಣ್ ಸಿನಿಮಾ ಆ ನಿರೀಕ್ಷೆಯನ್ನ ಮುಟ್ಟಿದ್ಯಾ? ಯಶ್ ರಾಜ್ ಫಿಲ್ಮ್ಸ್ ನಿರ್ಮಾಣದಲ್ಲಿ YRF ಸ್ಪೈ ಯೂನಿವರ್ಸ್ ಭಾಗವಾಗಿ ಬಿಡುಗಡೆಯಾಗಿರೋ ಈ ಚಿತ್ರದ ಮೂಲಕ ಪಠಾಣ್ ಎಂಬ ಹೊಸ ಏಜೆಂಟ್ ಈ ಫ್ರಾಂಚೈಸಿಗೆ ಸೇರ್ಪಡೆಯಾಗಿದೆ. ಚಿತ್ರದ ಕಥೆ ಎಲ್ಲಾ ಸ್ಪೈ ಚಿತ್ರಗಳ ಫಾರ್ಮ್ಯಾಟಿನಲ್ಲಿಯೇ ಇದೆ. ಆರ್ಟಿಕಲ್ 370 ರದ್ದು ಮಾಡಿದ ಕಾರಣ ರೊಚ್ಚಿಗೆದ್ದ ಪಾಕಿಸ್ತಾನದ ಆರ್ಮಿ ಜನರಲ್ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾನೆ. ಅದಕ್ಕೆ ಆತ ಯಾವುದೇ ಸಿದ್ಧಾಂತಕ್ಕೆ ಅಂಟಿಕೊಳ್ಳದ ಹಣಕ್ಕಾಗಿ ಕೆಲಸ ಮಾಡುವ ಒಂದು ಖಾಸಗಿ ಟೆರರ್ ಗುಂಪಿನ ಸಹಾಯ ಪಡಿತಾನೆ. ಈ ಗುಂಪಿನ ಸ್ಥಾಪಕ ಮತ್ತು ಲೀಡರ್ ಮಾಜಿ ರಾ ಏಜೆಂಟ್ ಜಿಮ್. ಆತ ಏಕೆ ಇಂಥ ಕೆಲಸಕ್ಕೆ ಇಳಿದ ಅನ್ನೋದಕ್ಕೂ ಒಂದು ಬ್ಯಾಕ್ ಸ್ಟೋರಿ. ಈಗ ಜಿಮ್ ಭಾರತದ ವಿರುದ್ಧ ಕೈಗೊಳ್ಳೋಕೆ ಹೊರಟಿರೋ ಬಯೋಲಾಜಿಕಲ್ ವಾರ್ ಅನ್ನ ತಡೆಯಬೇಕಿರೋದು ಪಠಾಣ್. ಆತನ ಈ ಸಾಹಸಕ್ಕೆ ಜೊತೆಯಾಗಿರೋದು ಮತ್ತು ತಡೆಯಾಗಿರೋದು ISI ಏಜೆಂಟ್ ರುಬೀನಾ. ಕೆಲವೊಂದು ಟ್ವಿಸ್ಟ್ ಮತ್ತು ಟರ್ನ್ಸ್ ಜೊತೆಗೆ ಕಥೆ ತುಂಬಾ ವೇಗವಾಗಿ ಮುಂದುವರೆದಿದೆ. ಟ್ರೇಲರ್ ನಲ್ಲಿ ಹೇಳುವಂತೆ ಸೀಟ್ ಬೆಲ್ಟ್ ಹಾಕಿಕೊಂಡು ಕೂರಬೇಕಾದ ಮಟ್ಟಿಗೆ ಕಥೆಯನ್ನ ನಿರೂಪಿಸಿದ್ದಾರೆ ನಿರ್ದೇಶಕ ಸಿದ್ಧಾರ್ಥ್ ಆನಂದ್. ಸ್ಪೈ ಥ್ರಿಲ್ಲರ್ ನಲ್ಲಿ ಇರಬೇಕಾದ ಎಲ್ಲಾ ಅಂಶಗಳನ್ನ ಇಟ್ಟುಕೊಂಡು ಚಿತ್ರಕಥೆಯನ್ನ ಹೆಣೆದಿದ್ದಾರೆ ಶ್ರೀಧರ್ ರಾಘವನ್. ಇದರಲ್ಲೂ ಪಾಕಿಸ್ತಾನವೇ ವಿಲನ್, ಆದ್ರೆ ಮುಖ್ಯ ವಿಲನ್ ಮಾಜಿ ರಾಯ್ ಏಜೆಂಟ್ ಆಗಿರೋದ್ರಿಂದ ಇದು ದೇಶಗಳ ನಡುವಣ ದ್ವೇಷಕ್ಕಿಂತ ವ್ಯಕ್ತಿಯೊಬ್ಬನ ಸೇಡಿನ ಕಥೆಯಾಗಿ ಕಾಣುತ್ತೆ. ಅಫ್ಘಾನಿಸ್ತಾನದ ಜೊತೆ ಪಠಾಣ್ಗೊಂದು ಭಾವನಾತ್ಮಕ ಸಂಬಂಧ ಕಟ್ಟಿಕೊಡೋ ಮೂಲಕ ಸ್ಟೀರಿಯೋಟೈಪ್ ಮುರಿಯಲು ಯತ್ನಿಸಲಾಗಿದೆ. ಲೇಡಿ ISI ಏಜೆಂಟ್ ಭಾರತೀಯ ಏಜೆಂಟ್ ಪ್ರೇಮದಲ್ಲಿ ಬೀಳೋದು ಹಳೆಯ ಕತೆ, ಆದ್ರೂ ಕೂಡ ದೀಪಿಕಾ ಪಾತ್ರಕ್ಕೆ ಗ್ರೇ ಶೇಡ್ ನೀಡೋ ಮೂಲಕ ಹೊಸ ಆಯಾಮ ನೀಡಲಾಗಿದೆ. ದೇಶಪ್ರೇಮದ ಭಾವವನ್ನ ಇಟ್ಟುಕೊಂಡೇ ಜಿಂಗೋಯಿಸ್ಟಿಕ್ ಆಗದಂತೆ ಯತ್ನಿಸಲಾಗಿದೆ. ಹೀಗೆ ಹಳೆಯ ಕಥೆಗೆ ಹೊಸ ಒಗ್ಗರಣೆ ಹಾಕಿ ಘಮ ಘಮ ಅನ್ನಿಸಲಾಗಿದೆ. ಎಲ್ಲಾ ಮುಖ್ಯ ಪಾತ್ರಗಳಿಗೂ ಒಂದು ಹಿನ್ನೆಲೆ ಇದೆ. ಶಾರುಖ್ರ ಇತರ ಜನಪ್ರಿಯ ಸಿನಿಮಾಗಳ ಸ್ಪೈ ಏಜೆಂಟ್ಗಳ ಪಾತ್ರಗಳ ರೆಫರೆನ್ಸ್ ಅನ್ನ ಬಳಸಿಕೊಂಡು ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನ ಇಂಟ್ರೆಸ್ಟಿಂಗ್ ಮಾಡಲಾಗಿದೆ. ಶಾರುಖ್ ಅವರಲ್ಲಿ ಅಂತರ್ಗತವಾಗಿರುವಂತಹ ಮತ್ತು ಅವರ ಪಾತ್ರಗಳಲ್ಲಿ ಸಹಜವಾಗಿ ಇಣುಕುವಂತಹ ಹಾಸ್ಯ ಮನೋಭಾವ, ವಾಕ್ಚಾತುರ್ಯ, ಆತ್ಮವಿಶ್ವಾಸ ಎಲ್ಲವನ್ನು ಬಳಸಿಕೊಳ್ಳಲಾಗಿದೆ. ಹೀಗಾಗಿ ಸಿನಿಮಾ ಹಲವು ಇನ್ಸೈಡ್ ಜೋಕ್ಗಳಿಂದ ಖುಷಿ ಕೊಡುತ್ತೆ. ಸ್ಪೈ ಚಿತ್ರಗಳ ಜೀವಾಳ ಅಂದ್ರೆ ಆಕ್ಷನ್ ಸೀಕ್ವೆನ್ಸ್ಗಳು. ಭಾರತೀಯ ಚಿತ್ರರಂಗ ಇದುವರೆಗೂ ಕಂಡಿರದ ಹಲವು ರೀತಿಯ ಆಕ್ಷನ್ಗಳು ಇದರಲ್ಲಿದೆ. ಸಾಧ್ಯವಿರುವ ಎಲ್ಲಾ ರೀತಿಯ ಟ್ರಾನ್ಸ್ಪೋರ್ಟ್ಗಳನ್ನ ಇದರಲ್ಲಿ ಬಳಸಿದ್ದಾರೆ. ಜೊತೆಗೆ ಸಲ್ಮಾನ್ ಖಾನ್ರ ಅತಿಥಿ ಪಾತ್ರ ಕೂಡ ಚಿತ್ರದ ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ಅನ್ನ ಮತ್ತಷ್ಟು ಎಂಟರ್ಟೈನಿಂಗ್ ಆಗಿಸೋದಕ್ಕೆ ನೆರವಾಗಿದೆ. ಈ ಎಲ್ಲಾ ಸೀಕ್ವೆನ್ಸ್ಗಳನ್ನ ತೆರೆಯ ಮೇಲೆ ಸಮರ್ಥವಾಗಿ ತೋರಿಸುವಲ್ಲಿ ಸಚ್ಚಿತ್ ಪೌಲೋಸ್ ರವರ ಸಿನಿಮಾಟೋಗ್ರಫಿ ಯಶಸ್ವಿಯಾಗಿದೆ. ಪ್ರಪಂಚದ ಹಲವು ಭಾಗಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದ್ದು ಆ ವೈವಿಧ್ಯತೆ ಮತ್ತು ಅದ್ಧೂರಿತನ ತೆರೆಯ ಮೇಲೆ ಎದ್ದು ಕಾಣುತ್ತೆ. ಹಿನ್ನೆಲೆ ಸಂಗೀತ ಸಿನಿಮಾ ನೀಡುವ ಅಡ್ರಿನಲಿನ್ ರಶ್ಗೆ ಪೂರಕವಾಗಿದೆ. ಈಗಾಗಲೇ ಜನಪ್ರಿಯವಾಗಿರೋ ಚಿತ್ರದ ಎರಡು ಹಾಡುಗಳನ್ನ ಚಿತ್ರದ ವೇಗಕ್ಕೆ ಅಡ್ಡಿಯಾಗದಂತೆ ಸಮರ್ಪಕವಾಗಿ ಪ್ಲೇಸ್ ಮಾಡಲಾಗಿದೆ. ಸ್ಪೈ ಚಿತ್ರಗಳಿಗೆ ಮುಖ್ಯವಾಗಿ ಬೇಕಾಗೋದು ಸ್ಟೈಲ್ ಮತ್ತು ಹೀರೋನ ಸ್ವಾಗ್. ಅಲ್ಲಿ ಕಟ್ಟಿಕೊಡಲಾದ ಭ್ರಾಮಕ ಜಗತ್ತನ್ನ ಪ್ರಶ್ನಿಸದೆ ಅದನ್ನ ಎಂಜಾಯ್ ಮಾಡುವಂತೆ ಮಾಡಲು ಸಾಧ್ಯವಾಗೋದು ಕೆಲವು ಸ್ಟಾರ್ಗಳಿಗೆ ಮಾತ್ರ. ಪ್ರೇಕ್ಷಕರಿಗೆ ರೊಮ್ಯಾಂಟಿಕ್ ಹೀರೋ ಆಗಿಯೇ ನೆನಪಾಗೋ ಶಾರುಖ್ ಏಜೆಂಟ್ ಒಬ್ಬನ ಪಾತ್ರವನ್ನ ಹೇಗೆ ನಿಭಾಯಿಸಿರಬಹುದು ಅನ್ನೋ ಅನುಮಾನಗಳಿದ್ರೆ ಅದನ್ನ ಮರ್ತು ಬಿಡಿ. ಸ್ಪೈ ಚಿತ್ರಗಳ ಅತಿರಂಜಿತ ಅವಾಸ್ತವಿಕ ಆಕ್ಷನ್ ಸೀನ್ಗಳನ್ನ ಶಾರುಖ್ ನಂಬಲರ್ಹ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ರುಬೀನಾ ಆಗಿ ದೀಪಿಕಾ ಆಕ್ಷನ್ ದೃಶ್ಯಗಳಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ. ಜಿಮ್ ಆಗಿ ಜಾನ್ ಅಬ್ರಾಹಿಂ ಕೂಡ ಗೆದ್ದಿದ್ದಾರೆ. ಡಿಂಪಲ್ ಕಪಾಡಿಯಾಗಿ ಒಳ್ಳೆಯ ಪಾತ್ರ ದೊರಕಿದ್ದು ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇಂತಹ ಮಾಸ್ ಎಂಟರ್ಟೈನರ್ ಸಿನಿಮಾಗಳಲ್ಲಿ ಇರುವಂತೆ ಕಥೆಯಲ್ಲಿ ಸಾಕಷ್ಟು ಲಾಜಿಕಲ್ ಲೂಪ್ ಹೋಲ್ಸ್ಗಳಿವೆ. ಆಕ್ಷನ್ ದೃಶ್ಯಗಳಲ್ಲಿ ಗುಂಡು ತಗಲದ ಹೀರೋ, ಗನ್ ಅನ್ನು ಬಳಸದೆ ಫೈಟ್ ಗೆ ಇಳಿಯೋ ವಿಲನ್, ಇಂಥವೆಲ್ಲವೂ ಇದ್ದೇ ಇದೆ. ಆದ್ರೆ ಇಂತಹ ಚಿತ್ರದಲ್ಲಿ ಪ್ರೇಕ್ಷಕ ಏನನ್ನು ನೋಡಲು ಬಯಸ್ತಾನೋ ಅದೆಲ್ಲ ಭರಪೂರ ಇದೆ. ಶುದ್ಧ ಮನರಂಜನೆಗೆ ಕೊರತೆ ಇಲ್ಲ. ಜೊತೆಗೆ ತಮ್ಮ ಸ್ಪೈ ಪಾತ್ರವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಪೇನ್ ಕಿಲ್ಲರ್ ನುಂಗುವ, ತಮ್ಮ ವಯಸ್ಸಿನ ಬಗ್ಗೆ ಜೋಕ್ ಮಾಡಿಕೊಳ್ಳುವ ಹೆಣ್ಣೊಬ್ಬಳ ಮೂಡಿಗೆ ಒಳಗಾಗಿ ದಾರುಣವಾಗಿ ಮೋಸ ಹೋಗೋ ಶಾರುಖ್ ತಮ್ಮ ಪಾತ್ರಕ್ಕೊಂದು ಆಟಿಟ್ಯೂಡ್ ಮತ್ತು ವಲ್ನರಬಿಲಿಟಿಯನ್ನ ಕೊಡುವ ಮೂಲಕ ಗೆದ್ದಿದ್ದಾರೆ. ಹೀಗಾಗಿ ಶಾರುಖ್ರ ಅಭಿಮಾನಿಗಳಿಗಂತೂ ಇದು ಕೇವಲ ಸಿನಿಮಾ ಅಲ್ಲ, ಸೆಲ್ಫಿ. ಹಾ, ಡೈರೆಕ್ಟರ್ ಹೆಸರು ಬಂದ್ ಕೂಡ್ಲೆ ಸಿನಿಮಾ ಮುಗೀತು ಅಂತ ಅರ್ಜೆಂಟಲ್ಲಿ ಎದ್ದು ಬರಬೇಡಿ.
ಕೊನೆಯಲ್ಲಿರೋ ಟೈಗರ್ ಮತ್ತು ಪಠಾಣ್ ನಡುವಿನ ಮಾತುಕತೆ ಮಿಸ್ ಆಗಿದೆ. ಪಠಾಣ್ ಸಿನಿಮಾಗೆ ಕನ್ನಡ ಮೋಜು 360 ರೇಟಿಂಗ್ 5.5 ಸ್ಟಾರ್ಸ್.